ದಾವಣಗೆರೆ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಸ್ ಇಲ್ಲದೆ ಗರ್ಭಿಣಿಯೊಬ್ಬರು ನರಳಾಡಿರುವಂತಹ ಘಟನೆ ಸಂಭವಿಸಿದೆ ದಾವಣಗೆರೆಯ ಬಸ್ ನಿಲ್ದಾಣದಲ್ಲಿ. ಆಸ್ಪತ್ರೆಗೆ ತೆರಳಲಿಕ್ಕೆ ಬಸ್ ಇಲ್ಲದೆ ಗರ್ಭಿಣಿ ಪರದಾಡಿದ್ದಾರೆ. ದಾವಣಗೆರೆಯ ಬಸ್ ನಿಲ್ದಾಣದಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿದೆ. ಬಸ್ ಇಲ್ಲದೆ ಬೆಂಚ್ ಮೇಲೆ ಮಲಗಿದ್ರು ಗರ್ಭಿಣಿ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಆದಿವಾಲದ ನಿವಾಸಿ ಅವರು ಬಸ್ಸೇ ಇಲ್ಲದೆ ಆಸ್ಪತ್ರೆಗೆ ತೆರಳಲಿಕ್ಕೆ ಬಸ್ ಇಲ್ಲದೆ ಇದ್ದಿದ್ದರಿಂದ ಅಲ್ಲೇ ಬಸ್ ಸ್ಟ್ಯಾಂಡ್ನಲ್ಲೇ ಕುತ್ಕೋಬೇಕಾದಂತಹ ಪರಿಸ್ಥಿತಿ. ಜಿಲ್ಲಾಸ್ಪತ್ರೆಯಲ್ಲಿ 3 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದಂತಹ ಗರ್ಭಿಣಿ ಬಸ್ ಇಲ್ಲದೆ ಬಸ್ ನಿಲ್ದಾಣದಲ್ಲಿಯೇ ಮಲಗಬೇಕಾಯಿತು. ಜಿಲ್ಲಾಸ್ಪತ್ರೆಯಲ್ಲಿ 3 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ರು ಆ ಗರ್ಭಿಣಿ. ಆದರೆ ಈಗ ತೆರಳಲಿಕ್ಕೆ ಅವರಿಗೆ ಬಸ್ ಇಲ್ಲ, ಬಸ್ ಇಲ್ಲದೆ ಬಸ್ ನಿಲ್ದಾಣದಲ್ಲಿಯೇ ವಿಶ್ರಾಂತಿ ಪಡಿಬೇಕಾಗಿದೆ ಗರ್ಭಿಣಿ. ಎಸ್, ದಾವಣಗೆರೆಯ ಬಸ್ ನಿಲ್ದಾಣದ ಚಿತ್ರಣ ನೋಡ್ತಾ ಇದ್ದೀರಿ. ಗರ್ಭಿಣಿಯೊಬ್ಬರು ಅಲ್ಲಿ ಬಸ್ ನಿಲ್ದಾಣದಲ್ಲೇ ಬೆಂಚ್ ಮೇಲೆ ವಿಶ್ರಮಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅವರಿಗೆ ಆಸ್ಪತ್ರೆಗೆ ತೆರಳಲಿಕ್ಕೆ ಬಸ್ನ ವ್ಯವಸ್ಥೆಯೇ ಇಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ರು, ಈಗ ಬೇರೆ ಕಡೆ ತೆರಳಲಿಕ್ಕೆ ಅವರಿಗೆ ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಎಸಿ ಕುರಿತಿನ ಸ್ಟುಡ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜು. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವರದರಾಜು, ಬಹಳ ಬೇಸರ ಅನ್ಸುತ್ತೆ ಬಂದ್ ಬಿಸಿ ಗರ್ಭಿಣಿಗೆ ತಟ್ಟಿರುವಂತದ್ದು. ಒಂದು ಬಸ್ಗಳು ಓಡಾಟ ನಡೆಸ್ತಾ ಇಲ್ವಾ, ಏನ್ ಸಮಸ್ಯೆ ಆಗಿದೆ ಗರ್ಭಿಣಿಗೆ ಅಂತ? ಪ್ರತಿಮಾ, ಇದು ಭಾರತ್ ಬಂದ್ಗೆ ಅವರು ಕರೆ ಕೊಟ್ಟಿರುವಂತದ್ದು ನೇರವಾಗಿ ಅಂದ್ರೆ ನೇರವಾಗಿ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರದಲ್ಲಿ ನಿರತರಾಗಿರೋದ್ರಿಂದ ಸಹಜವಾಗಿ ಜನರ ಮೇಲೆ ಪರಿಣಾಮವನ್ನ ಬೀರಿದೆ. ಅಂದ್ರೆ ಬೆಳಿಗ್ಗೆ 8 ಗಂಟೆವರೆಗೂ ಆಗೊಂದು ಈಗೊಂದು ಬಸ್ ಸಂಚಾರ ಮಾಡ್ತಿದ್ವು. ಆದ್ರೆ 8 ಗಂಟೆ ನಂತರ ಇಡೀ ಸಿಬ್ಬಂದಿ ಹಠಾತ್ತನೆ ಮುಷ್ಕರಕ್ಕೆ ಕೈ ಜೋಡಿಸಿದ್ದಾರೆ. ಇಂಥ ಸಹಜವಾಗಿ ಅಂದ್ರೆ ದೂರ ದೂರ ಪ್ರದೇಶಕ್ಕೆ ಸಂಚರಿಸುವವರು ತೊಂದರೆ ಆಗಿದೆ. ಈ ಗರ್ಭಿಣಿ ಕಳೆದ 3 ದಿನಗಳಿಂದ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದೇ ಇದ್ರು. ಇವರಿಗೆ ಗೊತ್ತಿಲ್ಲ, ಇವರು ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ 10 ಗಂಟೆ ನಂತರ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದಾರೆ. ಬಂದ ನಂತರ ಇಲ್ಲಿ ಯಾವುದೇ ಬಸ್ಗಳು ಹೋಗೋದಿಲ್ಲ ಅನ್ಬಿಟ್ಟು ಬಗ್ಗೆ ಸೂಚನೆ ಸಿಕ್ಕಿದೆ. ಆನಂತರ ಈ ಬೇರೆ ಕಡೆಯನ್ನು ಬೇರೆ ಇನ್ನೊಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟರ್ ದೂರ, ಆ ಕಾರಣಕ್ಕೆ ಹೋಗಿ ಅವ್ರು ಅಲ್ಲೇ ಮಲಗಿದ್ರೆ. ಆನಂತರ ಅವರ ಸಂಬಂಧಿಕರು ಒಂದು ಖಾಸಗಿ ವಾಹನವನ್ನು ಮಾಡಿಕೊಂಡು ಅವ್ರಿಗೆ ತಮ್ಮ ಊರಿಗೆ ತೆರಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಇಲ್ಲಿ ಬಸ್ ನಿಲ್ದಾಣಕ್ಕೆ 1 ಕಿಲೋಮೀಟರ್ ಅಂತರ ಇರೋದ್ರಿಂದ ಮತ್ತೆ ಈ ಸಮಯದಲ್ಲಿ ಇನ್ನೊಂದು ಬಸ್ ಅನ್ನ ಏರಿ ಬದಿಯಲ್ಲಾದ್ರೂ ತಿಳ್ಕೊಂಡ್ರೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಈಗ ಅವ್ರು ಒಂದು ಪ್ರೈವೇಟ್ ಸಾರಿಗೆಯನ್ನ ಮಾಡಿಕೊಂಡು ಊರನ್ನ ತಲುಪ ನಿರ್ಮಾಣ ಆಗಿದೆ. ಇನ್ನುಳಿದಂತೆ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮುಂದುವರೆದಿದೆ. ಥ್ಯಾಂಕ್ಸ್ ವರದರಾಜ್ ತಮ್ಮೆಲ್ಲ ಮಾಹಿತಿಗೆ.